ಅಭಿಮಾನಿಗಳನ್ನ ಅಗಲಿ ಎರಡು ವರ್ಷಗಳೇ ಮುಗ್ದೋಗಿದೆ. ಇವತ್ತು ಅಪ್ಪವರ ಎರಡನೇ ವರ್ಷದ ಪುಣ್ಯತಿಥಿ. ಸೊ ಇದನ್ನ ಇಡೀ ಫ್ಯಾಮಿಲಿಯವರು ಇವತ್ತು ಬಂದು ಪುಣ್ಯತಿಥಿಯಲ್ಲಿ ಭಾಗಿಯಾಗಿದ್ದಾರೆ, ಪೂಜೆ ಮಾಡಿದ್ದಾರೆ. ಸದ್ಯಕ್ಕೆ ಅಪ್ಪವರ ಬಗ್ಗೆ ನೆನಪಿಸ್ಕೊಳ್ಳಕ್ಕೆ ಚಿನ್ನೇಗೌಡರು ನಮ್ಗೆ ಜೊತೆಯಾಗಿದ್ದಾರೆ. ಸರ್, ಅಪ್ಪು ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳಕ್ ಆಗ್ತಿಲ್ಲ, ಅದು ಎರಡು ವರ್ಷನೇ ಮುಗ್ದೋಗಿದೆ. ಇವತ್ತು ಅಪ್ಪುಗಾಗಿ ಇಷ್ಟು ಅಭಿಮಾನಿಗಳೆಲ್ಲ ಸೇರಿದ್ದಾರೆ, ಸೊ ಅದ್ರ ಬಗ್ಗೆ ಮಾತಾಡೋದು. ನಾನು ಆಗ್ಲೇ ಹೇಳಿದಮ್ಮ, ಇದು ಮರೆಯಲಾಗದಂತ ಮರೆಯಲಾಗದ ಮಾಣಿಕ್ಯಮ್ಮ ಇದು. ಈ ಮಾಣಿಕ್ಯಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಮಾಣಿಕ್ಯ ಬೆಲೆ ಕಟ್ಟಕ್ಕಾಗಲ್ಲ. ಹಾಗೆ ಈ ಪುನೀತ್ ರಾಜ್ಕುಮಾರ್ ಹೆಸರಿದೆಯಲ್ಲ, ಪುನೀತ್ ಏನು ಹೆಸರೇನಿದು? ಆಂಜನೇಯನ ಹೆಸರು. ಆಂಜನೇಯರು ಮರೆಯಕ್ಕಾಗತ್ತೆ ನಾವು? ಓ, ಅವನಿಗೆ ಇದ್ದಿದ್ದು ಲೋಹಿತಾಶ್ವ ಅಂತ ಹೆಸರಿತ್ತು, ಅದನ್ನು ಬೇಡ ಅಂತ ಹೇಳಿ ಅದನ್ನ ಪುನೀತ್ ಅಂತ ಬದಲಾಯಿಸಿದ್ದೆ ನಾನು. ತೋಟದ ಮನೆ ಒಳಗೆ ಮೈಸೂರು ರೋಡಲ್ಲಿ ಈ ದಸರಿ ಗಿಟ್ಟದ ಚೌಡೇಶ್ವರ ದೇವಿ ಕರೆಸ್ತೀನಿ ಅನ್ಸ. ಆ ಕರೆಸ್ದಾಗ ಆ ಯಮ್ಮ ಬರೆದಿದ್ಲು, ಪುನೀತ್ ಅಂತ ಹೆಸರಿಡಿ, ಲೋಹಿತ್ ಬೇಡ, ಲೋಹಿತ್ ಅಲ್ಪಾಯಸವಾಗ್ತೇನೆ ಅಂತ ಹೇಳಿ. ಮೊದಲು ಲೋಹಿತ್ ಫಾರಂ ಅಂತ ಇತ್ತು ಅಲ್ಲಿಗೆ, ಅದನ್ನ ಕಿತ್ತಾಕ್ಸಿ ಅವತ್ತೇನೆ ಪುನೀತ್ ಫಾರಂ ಮಾಡಿದೆ. ಇವನಿಗೆ ಪುನೀತ್ ಅಂತ ಹೆಸರಿಟ್ವಿ. ಆದ್ರೂ ಭಗವಂತನ ವಿಧಿ ಆಟ ಏನ್ ಮಾಡೋದು ಹೇಳಿ? ವಿಧಿ ಆಟಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ, ಕಾಯಕ್ಕಾಗಲ್ಲ. ವಿಧಿ ಆಗು ಬಿಡ್ಲಿಲ್ಲ ಅವನ್ನ, ಅವನ್ ಕರ್ಕೊಂಡ್ಬಿಟ್ಟ. ಇವತ್ತು ಬರೀ ನೆನಪು ಮಾತ್ರ ಉಳ್ಕೊಂಡಿದೆ. ಇವತ್ತು ನೋಡಿ, ಬೆಳಗ್ಗಿನಿಂದ ಬರ್ತಾ ಇದ್ರೆ ಈ ಜನಸಾಗರ. ನಾನಂತಂದೇ ತಂದೆಗೆ ತಕ್ಕ ಮಗ, ತಂದೆ ತಾನು ಮೀರಿಸಿದ ಮಗ ಅಂತ ಹೇಳಲಿಕ್ಕೆ ನಂಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಏನು ಈ ಸಾಗರ, ಜನಸಾಗರ? ಈ ಜನಸಾಗರ ಯಾರಿಗುಂಟು, ಯಾರಿಗಿಲ್ಲ ಈ ಭಾಗ್ಯ ಅಲ್ವಾ? ನಿಜವಾಗ್ಲೂ ಕೂಡ ಮಾತಾಡಬೇಕಾದ್ರೆ ಆ ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ, ಮಾತುಗಳ ಬಾಯಿಂದ ಹೊರಡ್ತಾ ಇಲ್ಲ. ಆದ್ರೂ ನೀವು ಕೇಳ್ತಾ ಇದ್ರಿ, ನಾನು ಹೇಳ್ತಾ ಇದ್ದೀನಿ. ಅಭಿಮಾನ ಈ ಸಾಗರ ಆ ಕುಟುಂಬದ ಮೇಲೆ ಸದಾ ಇರಲಿ. ಈ ದುಃಖವನ್ನು ಭರಿಸೋ ಶಕ್ತಿಯನ್ನ ಅವನ ಹೆಂಡತಿ ಅಶ್ವಿನಿಗೆ, ಮಕ್ಕಳಿಗೆ ಭಗವಂತ ನೀಡ್ಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ ಅಮ್ಮ. ಅಪ್ಪಾಜಿ, ಅಪ್ಪು ಎಲ್ಲರನ್ನ ಖುಷಿಯಿಂದ ಇಡಕ್ ಇಷ್ಟಪಡ್ತಾ ಇದ್ರು, ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇದ್ರು, ಪಾಸಿಟಿವ್ ವೈಬ್ಸ್ ಇತ್ತು. ಸೊ ನೀವು ಪ್ರತಿ ಸಲ ಭೇಟಿಯಾದಾಗ ಏನೆಲ್ಲ ಮಾತಾಡ್ತಾ ಇದ್ರಿ? ಅವ್ನು ಯಾವಾಗ ಭೇಟಿಯಾದ್ರು, ಮಾಮಾ ನೀನ್ ಚೆನ್ನಾಗಿರ್ಬೇಕು, ನೀನೇ ನಮ್ಮ ಕಣ್ಣು, ನಿನ್ ಮನೆಗೆ ನಾ ಬರ್ತೀನಿ, ನನಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ, ನೀನ್ ಯಾವಾಗ ನಗ್ನಗ್ತಾ ಇರ್ಬೇಕು, ನಿನಗೇನ್ ಮಾಮ ಯಾಕಮ್ಮ ಇದ್ರೆ ಗೊತ್ತಿ ಮಾಮ, ನೀನು ನಾನೇ ಇದ್ದೀನಿ, ಮುರುಳಿ ಇದ್ದಾನೆ, ವಿಜಯರಾಘವೇಂದ್ರ ಇದ್ದಾನೆ, ಎಲ್ಲರೂ ನನ್ನ ಜೊತೆಲೆ ಇದೀವಿ, ಏನ್ ಬೇಕು ಮಾಡೋಣ, ನಿಂಗೆ ಏನ್ ಬೇಕು ಹೇಳಿ ಮಾಮ, ನಾ ಮಾಡ್ತೀನಿ. ಏನು ಬೇಡಪ್ಪ, ನಿಮ್ ಪ್ರೀತಿ ಕೊಡಿ, ವಿಶ್ವಾಸ ಕೊಡಿ, ನಿಮ್ಮ ಪ್ರೇಮ ಕೊಡಿ, ಜಗತ್ತಿನ ಎರಡು ಗಂಡ ಕರ್ನಾಟಕ ಎರಡು ಕಣ್ಣುಗಳಾಗಿ ಬೇಡ್ರಪ್ಪ ನೀವು ಅಂತ ಹೇಳ್ತಿದ್ನೆ ವಿನಃ ಇನ್ನೇನ ಕೇಳ್ತಿರ್ಲಿಲ್ಲ. ಅವನ ಯಶಸ್ಸನ್ನ, ಅವನ ಶ್ರೇಯಸ್ಸನ್ನ ನೋಡಿ, ಅವನ ಏಳಿಗೆ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಭಗವಂತ ಯಾಕೋ ಅದು ಬೇಡ ಅಂತ ಹೇಳಿ ಕಿತ್ಕೊಂಡ್ಬಿಟ್ಟ ಅಂತ ಅನ್ಕೋತಾ ಇದ್ದೀನಿ. ಆದ್ರೂ ಕೂಡ ಈ ಸಾಗರ ನೋಡಿದಾಗ ಎಲ್ಲೋ ನಮ್ಮ ಅಪ್ಪು, ಎಲ್ಲೋ ನಮ್ಮ ಪುನೀತ್ ಅರ್ಜಿತ್ಲು ಇದಾನೆ, ಎಲ್ಲ ಬರ್ತಾನೆ ಅಂತ ಅನ್ನಿಸ್ತಾ ಇದೆ. ಎಷ್ಟು ಹೇಳಲಿಕ್ಕೆ, ಇನ್ನೇನು ಹೇಳಿ, ಏನು ಹೇಳಿದ್ರು ಅಷ್ಟೇ, ಎಲ್ಲವೂ ಕೂಡ ಗೌಣನೆ, ಎಲ್ಲವೂ ಅವನಿಗೆ ಎಲ್ಲದ್ರು ಯಾವ್ದು ಹೇಳಿದ್ರು ಮರೆಯಕ್ಕೆ ಆಗೋದೇ ಇಲ್ಲ, ಹೇಳಕ್ ಆಗೋದಿಲ್ಲ, ಪದಗಳು ಸಿಗ್ತಾ ಇಲ್ಲ ನಮಗೆ. ಯಾವ ಪದ ಹೇಳೋಣ ಅವನಿಗೆ, ಏನಂತ ಹೇಳೋಣ, ಅಜರಾಮರ ಅಂತ ಹೇಳೋಣ, ಹೇಳಿ ಬೆಟ್ಟದ ಹೂ ಅಂತ ಹೇಳೋಣ, ಕಾಣದ ಕೈ ಅಂತ ಹೇಳೋಣ, ಏನಂತ ಹೇಳದು. ಇವತ್ತು ಇವತ್ತು ಎಲ್ಲೋ ಒಂದ್ ಕಡೆ ನೋಡಿದಾಗ ಎಲ್ಲೋ ನಮ್ಮ ಹುಡುಗ ಓಡಾಡ್ತಾ ಇದ್ದೇನೋ ಅನ್ಸುತ್ತೆ. ಅವನ್ ಯಾವಾಗ್ಲೂ ಹೇಳೋದು, ಅಮ್ಮ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ನಗ್ನಗ್ತಾ ಇರ್ಬೇಕು ಮಾವ ಅಂತ ಹೇಳ್ತಾ ಇದ್ದ. ಆ ನಗ್ನಗ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದ ಮಗನೇ ಇವತ್ತು ನಮ್ಮ ಮುಂದೆ ಇಲ್ಲಿ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ. ಪ್ರತಿ ಸಲ ಅವರು ತುಂಬಾ ಇಷ್ಟಪಡ್ತಾ ಇದ್ರು, ಫುಡ್ಗಳನ್ನಾಗಿರ್ಬೋದು ಎಂಜಾಯ್ ಮಾಡ್ತಾ ಇದ್ರು. ಸೊ ನಿಮ್ ಮನೆಗೆ ಅವ್ರು ಬಂದಾಗ ಆಗಿರ್ಬೋದು ಅಥವಾ ನೀವು ಅವ್ರ ಮನೆಗೆ ಹೋದಾಗ ಆಗಿರ್ಬೋದು, ಸೊ ಇಷ್ಟ ಅವನು ನಿಜವಾಗಿ ಕೂಡ ಅವನಿಗೆ ನಮ್ಮ ಭಾವ ರಾಜಕುಮಾರ್ ಕೋಳಿ ಇಷ್ಟ, ಅದೇ ತರ ಅವನಿಗೂ ಕೂಡ ಆ ಕೋಳಿ ಸಾರು ಇಷ್ಟ. ಅದರಲ್ಲೂ ನನ್ನ ಹೆಂಡತಿ ಅವರ ಅತ್ತೆ ಮಾಡ್ತಕ್ಕಂತ ಕೋಳಿ ಸಾರು ಇಷ್ಟ ಅವನಿಗೆ. ಅವನ್ ಯಾವಾಗ್ಲೂ ಹೇಳೋದು, ಮಾಮ ಮನೆಗೆ ಬಂದ್ಬಿಡ್ತೇನೆ, ಭಾನುವಾರ ಬಂದ್ಬಿಡ್ತೇನೆ, ಒಳ್ಳೆ ಕೋಳಿ ಸಾರು ಮಾಡಿಬಿಡು, ನಾನು ಅಶ್ವಿನಿ ಬಂದ್ಬಿಡ್ತೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ, ನೀನ್ ನಗುತ್ತಾ ಇರ್ಬೇಕು ಮಾಮ, ಚೆನ್ನಾಗಿರ್ಬೇಕು ಅಂತ ಎಲ್ಲಿ ಹೇಳೋದು. ಭಾನುವಾರನೂ ಇಲ್ಲ, ಶುಕ್ರವಾರದೇ ಊಟ ಬಿಟ್ಟಲ್ಲ ಅವನು, ಯಾಕೆ ಹೇಳಿ ನಾನು ಆತರ ಸಿಗತ್ತಿಲ್ಲ. ಅದೇ ಏನು ಹುಡುಗಾಡೋದೇನ್ರಿ, ಈ ಜನ ಬರ್ಬೇಕಾರೆ ಹೋಗ್ಬೇಕಾರೆ ಯಾಕೆ ಬರ್ತಾರೆ, ಯಾರು ಹೊಸ ಬರ್ತಾರೆ ಹೇಳಿ? ಅಭಿಮಾನಕ್ಕೋಸ್ಕರ ಬರ್ತಾರೆ, ಆ ಪ್ರೀತಿಗೋಸ್ಕರ ಬರ್ತಾರೆ, ಬೇರೆ ಯಾರು ಬರೋದಿಲ್ಲ ರೀ. ಎಲ್ಲರಿಂದ ಬಂದಿದ್ದಾರೆ, ಹುಬ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ಗದಗದಿಂದ ಬಂದಿದ್ದಾರೆ ರೀ, ಯಾರಿಗೆ ಬರ್ತಾ ಇದ್ದಾರೆ ಅಲ್ವಾ? ಅದರಿಂದ
ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಎರಡನೇ ವರ್ಷದ ಪುಣ್ಯತಿಥಿ ಎಡೆ ಇಡುವ ಕಾರ್ಯ ಇಲ್ಲ ಆಯ್ತು. ಮನೆಯಲ್ಲಿ ಯಾವ ತರ ಎಲ್ಲ ಪೂಜೆಗಳಿದೆ? ಮಾಮೂಲಿ ಮನೆಯಲ್ಲೆಲ್ಲ ಮಾಡ್ತೀವಿ, ಅವನ ಫೋಟೋ ಇಡ್ತೀವಿ, ಪೂಜೆ ಮಾಡ್ತೀವಿ, ಕುಟುಂಬದವರೆಲ್ಲ ಸೇರ್ಕೊತೀವಿ, ಮಾತಾಡ್ತೀವಿ, ಆರತಿ ಮಾಡ್ತೀವಿ. ನಮ್ಮ ಅಶ್ವಿನಿ ಒಳ್ಳೆ ಊಟ ಮಾಡ್ತಾಳೆ. ಅಶ್ವಿನಿ ಮೇಲಾಗಿ ನಮ್ಮ ರಾಘವೇಂದ್ರ ರಾಜಕುಮಾರ್ ಅವರು, ಮಂಗಳ ಅವರು, ಗೀತಾ ಶಿವರಾಜಕುಮಾರ್, ಶಿವರಾಜ್ಕುಮಾರ್ ಎಲ್ಲ ಸೇರ್ಕೊತೀವಿ. ಕುಟುಂಬದವರೆಲ್ಲರೂ ಸೇರ್ಕೊತೀವಿ. ಸೇರ್ಕೊಂಡು ಇದನ್ನ ಸಡಗರ ಅಂತ ಹೇಳದ, ದುಃಖದ ದುಃಖದ ಅಂತ ಹೇಳದ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಮಾಡ್ಲೇಬೇಕಲ್ಲ, ಅದು ನಮಗೋಸ್ಕರ ಅಲ್ಲದ್ರು ಕೂಡ ಅವನ ಆತ್ಮಕ್ಕೋಸ್ಕರ ತೃಪ್ತಿಯಲ್ಲಿ ಮಾಡಬೇಕು. ಜನ ಈ ಜನಸಾಗರ ನೋಡಿ, ಯಾರಿಗುಂಟು ಇವಾಗ ಯಾರಿಗಿಲ್ಲ ಹೇಳಿ. ಕೊನೆಯದಾಗಿ ಅಪ್ಪು ಅಂತ ಈಗ್ಲೂ ನೆನಪಿಸಿಕೊಂಡಾಗ ನಿಮಗೆ ನೆನಪಿಗೆ ಬರುವಂತದ್ದು ಏನು? ಅವನ ಸವಿನಯ, ಅವನ ಒಳ್ಳೆ ಮಾತು, ಒಳ್ಳೆ ನಡತೆ. ಅವನು ಯಾವಾಗಲೂ ಕಲಕಲಕ ನಗನಗುತ್ತಾ ಇರ್ತಕ್ಕಂಥ ನಗುಮುಖದ ಸಿಂಗಾರ ಪುರುಷ ಅವನು. ಅವನ ಮುಖನೇ ಬಂದು ನಿಂತ್ಕೊಳ್ಳುತ್ತೆ ನಮ್ದು. ಅವನು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ನೋವು ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ, ನಗನಗ್ತಾ ಮಾತಾಡೋನು. ಆ ನಗು ಮುಖನೇ ನಮ್ಮ ಮುಂದೆ ಕಾಣುತ್ತೆ, ಬೇರೆ ಏನು ಕಾಣೋದಿಲ್ಲ. ಅವನು ಆ ನಗುವಿನ ಹಿಂದೆ ಯಾವ ಕೃತಿತ್ವ ಇರಲಿಲ್ಲ, ಹಿಂದೆ ಒಳ್ಳೆ ಅಮೃತವಾದಂತ ಮನಸ್ಸಿತ್ತು. ಆ ಮನಸ್ಸು ಯಾವಾಗಲೂ ನಾನು ಕಾಣ್ತಾ ಇರ್ತೀನಿ ಅಷ್ಟೇ.